ನಮಸ್ಕಾರ ಎಲ್ಲ ಶರಣು ಬಂಧುಗಳಿಗೆ, ಶರಣು ಶರಣಾರ್ಥಿಗಳು. ಈ ದಿನ ಮತ್ತೊಮ್ಮೆ ಕಾಶಿ ಯಾತ್ರೆಯ ಬಗ್ಗೆ ಮಾಹಿತಿಯನ್ನು ಕೊಡಲು ಬಂದಿದ್ದು, ಹತ್ತಾರು ವರ್ಷಗಳಿಂದ ಕಾಶಿ ಯಾತ್ರೆಯನ್ನು ಯಶಸ್ವಿಯಾಗಿ ಮಾಡುತ್ತಾ ಬಂದಿರುವ ಸುವರ್ಣಗಿರಿ ಎದ್ದಲದೊಡ್ಡಿ ಮಠದ ಸ್ವಾಮೀಜಿಗಳಿರ್ತಕ್ಕಂಥ ಶ್ರೀಯುತ ಮಹಾಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಹಾಗೂ ಒಳಬಳ್ಳಾರಿಯ ಚನ್ನಬಸವ ತಾತನವರ ಆಶೀರ್ವಾದದಿಂದ ಪ್ರತಿ ವರ್ಷವೂ ಯಶಸ್ವಿಯಾಗಿ ಕಾಶಿ ಹಾಗೂ ಅಯೋಧ್ಯೆ ಯಾತ್ರೆಯನ್ನು ನಮ್ಮ ಮಠದ ವತಿಯಿಂದ ಮಾಡುತ್ತಿದ್ದು, ಅದೇ ರೀತಿಯಾಗಿ ಪ್ರತಿ ತಿಂಗಳು ಸಹ ಈ ಯಾತ್ರೆಯನ್ನು ನಾವು ಜನಗಳ ಒತ್ತಾಸೆಯ ಮೇರೆಗೆ ಈ ಯಾತ್ರೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವೇನು ಮಾಡಿದ್ದೇವೆ, ರಾಜ್ಯದ ನಾನಾ ಭಾಗಗಳಲ್ಲಿ ಬ್ರಾಂಚ್ ಆಫೀಸ್ನ ಮಾಡ್ಕೊಂಡಿದ್ದೇವೆ, ಕನೆಕ್ಟಿಂಗ್ ಬ್ರಾಂಚ್ ಆಫೀಸ್ ಅಂತ. ಬೆಂಗಳೂರಾಗಲಿ, ಮೈಸೂರಾಗಲಿ, ಮಂಗಳೂರಾಗಲಿ, ಚಿಕ್ಕಮಗಳೂರು, ರಾಯಚೂರು, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಚಿತ್ರದುರ್ಗ, ಹೀಗೆ ರಾಜ್ಯದ ಯಾವುದೇ ಮೂಲೆಯಿಂದಾದರೂ ಯಾತ್ರಾರ್ಥಿಗಳು ನಮ್ಮ ಯಾತ್ರೆಯಲ್ಲಿ ಭಾಗವಹಿಸಬಹುದಾಗಿದೆ. ನಮ್ಮ ಯಾತ್ರೆಯ ಬಹುಮುಖ್ಯ ಮೂಲ ಉದ್ದೇಶ ಹಾಗೂ ಅನುಕೂಲ ಏನಂತಂದರೆ, ನಿಮಗೆ ಕರ್ನಾಟಕದ ಕನ್ನಡ ಟೂರ್ ಮ್ಯಾನೇಜರ್ಗಳೇ ನಿಮ್ಮನ್ನು ಪಿಕಪ್ ಮಾಡಿಕೊಂಡು ಕರ್ಕೊಂಡೋಗಿ ನಮ್ಮ ಕರ್ನಾಟಕ ಶೈಲಿಯ ಊಟ ಹಾಗೂ ಒಳ್ಳೆಯ ಅತ್ಯುತ್ತಮ ವಸತಿ, ಅತ್ಯುತ್ತಮ ಬಸ್ ವ್ಯವಸ್ಥೆ, ಹೀಗೆ ಎಲ್ಲ ಪ್ರತಿಯೊಂದರಲ್ಲೂ ಉತ್ತಮವಾದ ವ್ಯವಸ್ಥೆಯನ್ನು ಹತ್ತಾರು ವರ್ಷಗಳಿಂದ ನಾವು ಸಾವಿರಾರು ಯಾತ್ರಿಕಾರ್ಥಿಗಳಿಗೆ ಈಗಾಗಲೇ ಯಶಸ್ವಿಯಾಗಿ ಟೂರನ್ನು ಮಾಡ್ಕೊಂಡು ಬಂದಿದ್ದೇವೆ. ಮತ್ತೆ ಟೂರ್ ಮಾಡಿರ್ತಕ್ಕಂಥ ಯಾತ್ರಾರ್ಥಿಗಳ ಒತ್ತಾಸೆಯ ಮೇರೆಗೆ ಮತ್ತೊಮ್ಮೆ ವಿಭಿನ್ನವಾಗಿ ಕಾಶಿ ಹಾಗೂ ಅಯೋಧ್ಯೆ ಯಾತ್ರೆಯನ್ನು, ಅದರ ಜೊತೆಗೆ ತ್ರಿವೇಣಿ ಸಂಗಮ ಗಯಾ ಯಾತ್ರೆಯನ್ನು ಸಹ ಮಾಡ್ಕೊಳ್ಳೋಕ್ಕೆ ಮತ್ತೆ ತಮ್ಮುಂದೆ ಬಂದಿದ್ದಾವೆ. ಈ ಕಾಶಿ ಯಾತ್ರೆಯಲ್ಲಿ ನಿಮಗೆ ಬಹುಮುಖ್ಯವಾಗಿ ಏನಂದರೆ, ಒಂದು ರೇಟ್ ಕಡಿಮೆ ಇಟ್ಟಿರ್ತವೆ, ಉತ್ತಮವಾದ ದರ್ಜೆ ಕ್ವಾಲಿಟಿ ಕೊಟ್ಟಿರ್ತವೆ. ಊಟ ಆಗಲಿ, ಲಾಡ್ಜಿಂಗ್ ಆಗಲಿ, ಬಸ್ ಆಗಲಿ, ಈಗಾಗಲೇ ತಿಳಿಸ್ದಂಗೆ ಉತ್ತಮವಾದ ಲಾಡ್ಜಿಂಗ್ ವ್ಯವಸ್ಥೆ, ಈ ಥರ ಎಲ್ಲ ವ್ಯವಸ್ಥೆ ಒಳಗೊಂಡಿರುತ್ತೆ. ನಿಮಗೆ ಇಲ್ಲಿಂದ ಬೆಂಗಳೂರಿಂದ ಪಿಕಪ್ ಮಾಡಿಕೊಂಡು ರಿಟರ್ನ್ ಬೆಂಗಳೂರು ಡ್ರಾಪ್ ಮಾಡೋವರೆಗೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಟೂರ್ ಮ್ಯಾನೇಜರ್ ಜೊತೆಗಿದ್ದು ನೋಡ್ಕೊಳ್ತಾರೆ. ವಿಶೇಷವಾಗಿ ಮಹಿಳೆಯರಿಗೆ ಹಾಗೂ ಹಿರಿಯ ನಾಯಕರಿಗೆ ವಿಶೇಷವಾದ ಕಾಳಜಿಯನ್ನು ತಗೊಂಡು ಉತ್ತಮವಾದ ವ್ಯವಸ್ಥೆಯನ್ನು ನಮ್ಮ ಟೀಮ್ನವರು ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಲು ಸಹಕರಿಸ್ತಾರೆ. ನಾವು ಕಾಶಿನಲ್ಲಿ ಏನೇನು ನೋಡ್ಬೋದು ಅಂತಂತಂದರೆ, ಮೊದಲೇದಾಗಿ ಶ್ರೀ ಕಾಶಿ ವಿಶ್ವನಾಥನ ದರ್ಶನ. ನಿಮಗೆ ಸ್ಪೆಷಲ್ ದರ್ಶನ ಬೇಕಾದಲ್ಲಿ ಶ್ರೀ ಕಾಶಿ ವಿಶ್ವನಾಥನ ಲಿಂಗದ ಸ್ಪರ್ಶ ದರ್ಶನದ ವ್ಯವಸ್ಥೆ ಸಹ ನಾವು ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ಈ ಯಾತ್ರೆಯಲ್ಲಿ ಬೇರೆ ಬೇರೆ ರೀತಿ ಯಾತ್ರೆ ಮಾಡಿದ್ದೇವೆ. ಏನು, ಒಂದು ಟ್ರೈನ್ನಲ್ಲಿ 6 ದಿನಗಳ ಯಾತ್ರೆ, ಮತ್ತೊಂದು 10 ದಿನಗಳ ಯಾತ್ರೆ. ಅದೇ ರೀತಿಯಾಗಿ ನನಗೆ ಟ್ರೈನಲ್ಲಿ ಬರೋಕ್ಕಾಗಲ್ಲ, ಫ್ಲೈಟ್ ವ್ಯವಸ್ಥೆ ಬೇಕು ಅಂದರೆ ಸಹ ಫ್ಲೈಟಿನ ವ್ಯವಸ್ಥೆ ಸಹ ಮಾಡಿಕೊಡ್ತೇವೆ. ಈ 6 ದಿನಗಳ ಯಾತ್ರೆಯಲ್ಲಿ ಕಾಶಿ ಹಾಗೂ ಅಯೋಧ್ಯೆ ತೋರಿಸ್ತೇವೆ. ಹಾಗೆ 10 ದಿನದ ಯಾತ್ರೆಯಲ್ಲಿ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬುದ್ಧಗಯಾ, ಸಾರನಾಥು, ಹೀಗೆ ಅಲ್ಲಿನ ಬೇರೆ ಬೇರೆ ಎಲ್ಲ ಊರುಗಳನ್ನು ತೋರಿಸ್ಕೊಂಡು ಬರ್ತವೆ. ಪ್ರಮುಖವಾಗಿ ಏನೇನು ಕವರ್ ಆಗ್ತವೆ ಅಂತಂದರೆ, ಕಾಶಿನಲ್ಲಿ ಕಾಶಿ ವಿಶ್ವನಾಥನ ದರ್ಶನ. ನಿಮಗೆ ಸ್ಪೆಷಲ್ ದರ್ಶನ ಬೇಕಾದಲ್ಲಿ ಕಾಶಿ ವಿಶ್ವನಾಥನ ಲಿಂಗದ ಸ್ಪರ್ಶ ದರ್ಶನವನ್ನು ಸಹ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಕಾಶಿ ವಿಶ್ವನಾಥನ ಲಿಂಗದ ಸ್ಪರ್ಶ ದರ್ಶನ ಮಾಡಿದ್ರೆ ಅದೊಂದು ರೋಮಾಂಚನಭರಿತ ಪುಳಕಿತವಾದ ಅನುಭವ ಆಗುತ್ತೆ. ಅದೇ ರೀತಿಯಾಗಿ ಅಲ್ಲಿನ ಕ್ಷೇತ್ರಪಾಲಕನಾದ, ಕಾಶಿಯ ಕ್ಷೇತ್ರಪಾಲಕನಾದ ಕಾಲಭೈರವನ ದೇವಸ್ಥಾನ, ಅದೇ ರೀತಿಯಾಗಿ ಅಲ್ಲಿನ ಶಕ್ತಿಪೀಠ ಆಗಿರ್ತಕ್ಕಂಥ ಶ್ರೀಯುತ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನ, ಅದೇ ರೀತಿಯಾಗಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರ ದೇವಸ್ಥಾನ, ಅದೇ ರೀತಿಯಾಗಿ ಸಂಕಟಮೋಚನ ಹಾಗೂ ಹನುಮಾನ್ ದೇವಸ್ಥಾನ, ಕಾಶಿ ವಿಶ್ವನಾಥನ ಸಹೋದರಿಯಾಗಿರ್ತಕ್ಕಂಥ ಗವಾಳಮ್ಮ ದೇವಸ್ಥಾನ ಹಾಗೂ ಅಲ್ಲಿನ ಬೇರೆ ಬೇರೆ ಇನ್ನಿತರ ದೇವಸ್ಥಾನ ಆಗ್ತಕ್ಕಂಥ ತ್ರಿದೇವ ಮಂದಿರ ಹಾಗೂ ಕಾಳಿ ಮಾತಾ ಮಂದಿರ ಹಾಗೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಹೀಗೆ ಅಲ್ಲಿನ 16 ವಿವಿಧ ಪುಣ್ಯಕ್ಷೇತ್ರಗಳನ್ನು ನಿಮಗೆ ತೋರಿಸ್ಕೊಂಡು ಬರ್ತವೆ. ಅದೇ ರೀತಿಯಾಗಿ ಸಾಯಂಕಾಲ ಪ್ರತಿದಿನವೂ ಕಾಶಿಯಲ್ಲಿ ಗಂಗಾರತಿ ನಡೆಯುತ್ತೆ. ಗಂಗಾ ಮಾತೆಗೆ, ಗಂಗಾ ನದಿಗೆ ಆರತಿಯನ್ನು ಮಾಡ್ತಾರೆ. ಆ ಆರತಿಯನ್ನು ನೋಡೋದೇ ಒಂದು ರೋಮಾಂಚನಕಾರಿ ಅಂತಾರೆ. ಅದೇ ರೀತಿಯಾಗಿ ಕಾಶಿಯಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಿಂದ ತಮ್ಮ ದೇಹನ ಇಲ್ಲೇ ಅಸ್ಥಿಯಾಗಬೇಕು ಅಂದರೆ ನಾವಿಲ್ಲೇ ಮೋಕ್ಷಗೊಳ್ಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಅಲ್ಲಿಂದ ತಮ್ಮ ದೇಹಗಳನ್ನು ಅಸ್ಥಿ ವಿಸರ್ಜನೆ ಮಾಡೋದಕ್ಕೆ ತೊಗೊಂಬಂದಿರ್ತಾರೆ. ಹರಿಶ್ಚಂದ್ರ ಘಾಟ್ ಆಗಿರ್ಬೋದು, ಮಣಿಕರ್ಣಿಕಾ ಘಾಟ್ ಆಗಿರ್ಬೋದು, ಹರಿಶ್ಚಂದ್ರನ ಕಾಲದಿಂದಲೂ ಅಲ್ಲಿಯ ಮೋಕ್ಷಕ್ಕಾಗಿ ಏನು ದಹನ ಮಾಡಿರ್ತಾರೆ ದೇಹಗಳನ್ನು, ಅವಾಗಿನ ಕಾಲದಿಂದಲೂ ಬೆಂಕಿ ಇದುವರೆಗೂ ಆರಿರೋಲ್ಲ. ಅದಾದ ನಂತರ ನಾವು ಅವತ್ತು ವಸತಿ ಮಾಡ್ತೇವೆ. ಮರುದಿನ ಮತ್ತೆ ನಾವೇನು ಮಾಡ್ತೇವೆ, ಅಯೋಧ್ಯೆಗೆ ಹೋಗ್ತೇವೆ. ಎ ಸಿ ಬಸ್ಸಿನ ವ್ಯವಸ್ಥೆ ಇರುತ್ತೆ,
ಅಯೋಧ್ಯೆಯಲ್ಲಿ ಅಲ್ಲಿನ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಾಗತಕ್ಕಂಥ ಪ್ರಭು ಶ್ರೀರಾಮನ ಮಂದಿರ, ಅಲ್ಲಿ ಪ್ರಭು ಶ್ರೀರಾಮನ ಮೂರ್ತಿ ವಿರಾಜಮಾನ ಆಗಿರೋದು ನೋಡೋದೇ ಒಂದು ಸಂತೋಷದ ವಿಷಯ. ಇತ್ತೀಚೆಗೆ ಪ್ರಭು ಶ್ರೀರಾಮನ ದೇವಸ್ಥಾನ ಲೋಕಾರ್ಪಣೆಗೊಂಡಿರುವುದರಿಂದ ಪ್ರಭು ಶ್ರೀರಾಮ ಅಲ್ಲಿ ಅತ್ಯದ್ಭುತವಾಗಿ ವಿರಾಜಮಾನ ಆಗಿರ್ತಾನೆ. ಅದೇ ರೀತಿಯಾಗಿ ಅಲ್ಲಿನ ವಿವಿಧ ಬೇರೆ ಬೇರೆ ದೇವಸ್ಥಾನಗಳಿರ್ತಕ್ಕಂಥ ಕನಕ ಭವನ, ಈ ಕನಕ ಭವನ ಸೀತಾಮಾತೆಗೆ ಗಿಫ್ಟಾಗಿ ಬಂದಿರತಕ್ಕಂಥದ್ದು, ಅದೊಂದು ಅರಮನೆ. ಕನಕ ಭವನ ಆಯಿತು, ಅಲ್ಲಿನ ಸರಯೂ ನದಿ ಆಯಿತು, ಹನುಮಾನ್ ಮಂದಿರ ಆಯಿತು, ಹಾಗೂ ದಶರಥ ಮಹಲ್, ಹೀಗೆ ಅಲ್ಲಿನ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ವಸತಿ ಮಾಡ್ತವೆ. ಅದೇ ರೀತಿಯಾಗಿ ತ್ರಿವೇಣಿ ಸಂಗಮ, ತ್ರಿವೇಣಿ ಸಂಗಮ ಏನು ಅಂತಂದರೆ ಅಲ್ಲಿ ಮೂರು ನದಿಗಳ ಸಂಗಮ ಆಗುತ್ತೆ. ಗಂಗಾ, ಯಮುನಾ, ಸರಸ್ವತಿ, ಮೂರು ನದಿಗಳು ಅಲ್ಲಿ ಸಂಗಮವಾಗಿ ಅಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಿರತಕ್ಕಂಥ ಯಾತ್ರಾರ್ಥಿಗಳು ಅಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಗಂಗಾ ಯಮುನಾ ವಿರುದ್ಧ ದಿಕ್ಕಿನಿಂದ ಬಂದು ಸಂಗಮ ಹೋಗ್ತವೆ. ಸರಸ್ವತಿ ಅಲ್ಲಿ ಗುಪ್ತಗಾಮಿನಿ ಆಗಿರ್ತದೆ, ನಮ್ಗೆ ಕಣ್ಣಿಗೆ ಕಾಣಲ್ಲ ಸರಸ್ವತಿ, ಯಾವುದೇ ಭಾಗದಲ್ಲೂ ಸಹ ನಮ್ಗೆ ಕಣ್ಣಿಗೆ ಕಾಣಲ್ಲ. ಈ ಮೂರು ನದಿಗಳ ಸಂಗಮದಲ್ಲೇ ಪುಣ್ಯ ಸ್ನಾನ ಮಾಡುವುದೇ ಒಂದು ಪವಿತ್ರ ಸ್ಥಳ ಅಂತ ಭಾವಿಸ್ತಾ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿನ ವಿವಿಧ ಪುಣ್ಯಕ್ಷೇತ್ರಗಳಾದ ಬಡೆ ಹನುಮಾನ್ ಮಂದಿರ, ಅದೇ ರೀತಿಯಾಗಿ ಅಲೋಪಿ ದೇವಿ ಶಂಕರಿ ಶಕ್ತಿಪೀಠ, ಅದೇ ರೀತಿಯಾಗಿ ಜವಾಹರ್ಲಾಲ್ ನೆಹರು ಹಾಗೂ ಇಂದಿರಾ ಗಾಂಧಿಯವರು ವಾಸಿಸಿದ್ದಂಥ ಮನೆಯನ್ನು ನೋಡಿಕೊಂಡು ನಾವು ಅವತ್ತಿನ ದಿನ ವಸತಿ ಮಾಡ್ತೇವೆ. ಅದೇ ರೀತಿಯಾಗಿ ಗಯಾ ಎಂಬ ಪುಣ್ಯಕ್ಷೇತ್ರದಲ್ಲಿ ಗಯಾಸುರ ಎಂಬ ರಾಕ್ಷಸ ವಾಸಿಸ್ತಾನೆ. ಗಯಾಸುರ ಎಂಬ ರಾಕ್ಷಸ ಅಲ್ಲಿ ಕ್ರೌರ್ಯವನ್ನು ಮೆರಿತಾ ಇರ್ತಾನೆ. ಅವಾಗೇನಾಗುತ್ತೆ, ವಿಷ್ಣು ಭಗವಾನ್ ಏನು ಮಾಡ್ತಾನೆ, ಆ ರಾಕ್ಷಸನ್ನು ತನ್ನ ಕಾಲಿನಿಂದ ವಿಷ್ಣುವನ್ನು ಭೂಗರ್ಭ ಮಾಡ್ತಾನೆ. ಅವಾಗೇನಾಗುತ್ತೆ, ಅಲ್ಲಿ ವಿಷ್ಣುವಿನ ಪಾದ ಮೂಡುತ್ತೆ. ಆ ವಿಷ್ಣುವಿನ ಪಾದನ ನೋಡೋದಕ್ಕೆ, ಪೂಜೆ ಮಾಡೋದಕ್ಕೆ ಭಾಳ ಅತ್ಯದ್ಭುತ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆ ಶ್ರೇಷ್ಠ ಅಂತಂತಂದರೆ, ವಿಷ್ಣು ಏನು ಮಾಡಿರ್ತಾನೆ, ಗಯಾಸುರನ ಎದೆಯ ಮೇಲೆ ಕಾಲಿಟ್ಟು ಅವನ್ನ ಭೂಗರ್ಭ ಮಾಡಿರ್ತಾನೆ. ಅವಾಗ ತದನಂತರ ದಿನಗಳೇನಾಗುತ್ತೆ, ರಾಕ್ಷಸ ಹಸಿವು ಹಸಿವು ಅಂತ ಅಂಗ್ಲಾಚಿದಾಗ ವಿಷ್ಣು ಏನು ಮಾಡ್ತಾನೆ, ಅವನಿಗೊಂದು ಆಶೀರ್ವಾದ ಕೊಡ್ತಾನೆ, ವರ ಕೊಡ್ತಾನೆ. ಏನಂತ, ನಿನಗೆ ಪ್ರತಿದಿನ ಇಲ್ಲೊಬ್ಬರು ಬಂದು ಆಹಾರ ಕೊಡ್ತಾರೆ, ಪ್ರತಿಯೊಂದು ದಿನ ನಿನಗೆ ಬೇರೆ ಬೇರೆ ಜನಗಳು ಬಂದು ಆಹಾರ ಕೊಡ್ತಾರಂತ ಒಂದು ವರ ಕೊಡ್ತಾನೆ. ಅವಾಗಿನ ಕಾಲದಿಂದ ಇವಾಗಿನವರೆಗೂ ಸಹ ಪ್ರಪಂಚದ ಮೂಲೆ ಮೂಲೆಗಳಿಂದ ಯಾತ್ರಾರ್ಥಿಗಳು ಬರ್ತಾರೆ. ಅಲ್ಲಿ ತಮ್ಮ ಹಿರಿಯರಿಗೆ ಮೋಕ್ಷ ಸಿಗಲಿ ಅಂತ ಅವರ ಹೆಸರಿನಲ್ಲಿ ಪಿತೃತರ್ಪಣ, ಪಿಂಡದಾನ ಅಂತ ಮಾಡ್ತಾರೆ. ಅವರಿಗೆ ಅಲ್ಲಿ ಆಹಾರ ನೀಡೋದ್ರಿಂದ ಏನಾಗುತ್ತೆ, ತಮ್ಮ ಹಿರಿಯರು ನೇರವಾಗಿ ಮೋಕ್ಷವನ್ನು ಹೊಂತಾರೆ ಅಂತ ಪ್ರತೀತಿ ಇದೆ. ಅದೇ ರೀತಿಯಾಗಿ ಅಲ್ಲಿ ಈ ಸ್ಥಳಗಳನ್ನು ಪೂಜೆ ಮಾಡಿಕೊಂಡು ಎಲ್ಲ ನೋಡಿಕೊಂಡಾದ್ಮೇಲೆ ನೆಕ್ಸ್ಟು ಅಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರ ಶ್ರೀ ಮಂಗಳಗೌರಿ ಅಂತ ಶಕ್ತಿಪೀಠ ಬರುತ್ತೆ. ಆ ಶಕ್ತಿಪೀಠ ನೋಡ್ಕೋತವೆ. ಅದಾದಮೇಲೆ ಅಲ್ಲಿಂದ ಒಂದು 15 ಕಿಲೋಮೀಟರ್ ಅಂತರದಲ್ಲಿ ಬುದ್ಧಗಯಾ ಅಂತ ಹೋಗ್ತವೆ. ಬುದ್ಧಗಯಾದಲ್ಲಿ ಬುದ್ಧನಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ಸ್ಥಳ ಬೋಧಿ ವೃಕ್ಷ, ಇದುವರೆಗೂ ಸಹ ಅಲ್ಲಿ ಇದ್ದು ಅದನ್ನು ನಾವು ನೋಡ್ಕೋಬೋದಾಗಿದೆ. ಅಲ್ಲಿ ಹೋಗಿ ಧ್ಯಾನ ಮಾಡ್ಬೋದು. ಗೌತಮ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ, ಒಳ್ಳೆ ರಾಜ ಆಗಿರ್ತಾನೆ ನೇಪಾಳ ದೇಶದಲ್ಲಿ. ಅವನಿಗೆ ವೈರಾಗ್ಯ ಬಂದು ಏನು ಮಾಡ್ತಾನೆ, ದೇಶಾಂತರ ನಡ್ಕೊಂಡು ಬಂದು ಗಯಾ ಅನ್ನೋ ಪವಿತ್ರ ಕ್ಷೇತ್ರದಲ್ಲಿ ಬರ್ತಾನೆ. ಆ ಗಯಾದಲ್ಲಿ ಬಂದು ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಅವಾಗ ಜ್ಞಾನೋದಯ ಆಗುತ್ತೆ. ಅವಾಗಿಂದ ಅಲ್ಲೂ ಅದನ್ನು ಬೋಧಿ ವೃಕ್ಷ ಅಂತ ಕರೀತಾರೆ. ಅಲ್ಲಿ ಅದೊಂದು ಒಳ್ಳೆಯ ಪವಿತ್ರ ಕ್ಷೇತ್ರವಾಗಿರುತ್ತೆ. ಅದೇ ರೀತಿಯಾಗಿ ಅಲ್ಲಿ ವಿವಿಧ ಬೇರೆ ಬೇರೆ ಬುದ್ಧನ ದೇವಸ್ಥಾನಗಳನ್ನು ನೋಡಿಕೊಂಡು ತಿರ್ಗಾ ನಾವು ಕಾಶಿಗೆ ಬಂದು ಸ್ಟೇ ಮಾಡ್ತೇವೆ. ಇದಾದಮೇಲೆ ಮರುದಿನ ಕಾಶಿಯಲ್ಲಿನ ಬೇರೆ ಬೇರೆ ದೇವಸ್ಥಾನಗಳನ್ನ ನೋಡಿಕೊಂಡು ನಾವು ಮತ್ತೆ ನಮ್ಮ ನಮ್ಮ ಊರ ಕಡೆ ಪ್ರಯಾಣ ಮಾಡ್ತೇವೆ. ಈ ಯಾತ್ರೆಯು 6 ದಿನ 10 ದಿನ ಟ್ರೈನ್ ಮುಖಾಂತರ ಇರುತ್ತೆ. ಅದೇ ರೀತಿಯಾಗಿ ಫ್ಲೈಟ್ ಪ್ಯಾಕೇಜ್ ಸಹ ಇರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ಪ್ಯಾಕೇಜ್ಗಳನ್ನ ಸಹ ನಾವು ಮಾಡಿಕೊಡ್ತೇವೆ. ನನಗೆ ಕೇವಲ ಬರೀ ಕಾಶಿ ಅಷ್ಟೇ ನೋಡ್ಕೊಂಡು ಬರ್ತಾನೆ, ನಾನು ಬರೀ ಅಯೋಧ್ಯೆ ಅಷ್ಟೇ ನೋಡ್ಕೊಂಡು ಬರ್ತಾನೆ, ಈ ಥರ ರಿಕ್ವೈರ್ಮೆಂಟ್ ಇದ್ದವ್ರಿಗೂ ಸಹ ನಾವು ಬೇರೆ ಬೇರೆ ಪ್ಯಾಕೇಜ್ಗಳನ್ನ ಮಾಡಿಕೊಡ್ತೇವೆ. 6 ದಿನ ಯಾತ್ರೆಗೆ ಒಬ್ಬರಿಗೆ 8,000 ಆಗುತ್ತೆ. ಇದರಲ್ಲಿ ಕಾಶಿ ಅಯೋಧ್ಯೆ ಇನ್ಕ್ಲೂಡ್ ಆಗಿರುತ್ತೆ. ಇದು ಟ್ರೈನ್ ಪ್ಯಾಕೇಜು. ಅದೇ ರೀತಿಯಾಗಿ 10 ದಿನ ಟ್ರೈನ್ ಪ್ಯಾಕೇಜಲ್ಲಿ ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬುದ್ಧಗಯಾ, ಸಾರನಾಥ್ ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ. ಇದು ಒಬ್ಬರಿಗೆ 15,000 ಆಗುತ್ತೆ. ಅದೇ ರೀತಿಯಾಗಿ ಫ್ಲೈಟ್ ಪ್ಯಾಕೇಜು, ಒಬ್ರಿಗೆ 27,000 ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಇರುತ್ತೆ. 6 ದಿನದಲ್ಲಿ ಇವೆಲ್ಲ ಪವಿತ್ರ ಕ್ಷೇತ್ರಗಳನ್ನು ನೀವು 6 ದಿನದಲ್ಲೇ ನೋಡ್ಕೊಂಡು ಬರ್ಬೋದಾಗಿದೆ. ಇದಿಷ್ಟು ಯಾತ್ರೆಯ ವಿವರಗಳು. ಮತ್ತೇನೇ ತಮಗೆ ಯಾವುದೇ ರೀತಿಯ ಯಾತ್ರೆಗಳು ವಿವರಗಳು ಬೇಕಾಗಿದ್ದಲ್ಲಿ ಕೆಳಗಡೆ ತೋರಿಸಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹಾಕಿದ್ರೆ
ನಿಮಗೆ ಎಲ್ಲ ರೀತಿಯ ಯಾತ್ರೆಯ ವಿವರಗಳು ಸಂಪೂರ್ಣವಾಗಿ ವಾಟ್ಸಪ್ನಲ್ಲೇ ಬರ್ತವೆ, ಕರೆ ಮಾಡಿ ತಿಳ್ಕೋಬೋದು. ಬುಕ್ಕಿಂಗಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಮ್ಮ ಕನೆಕ್ಟಿಂಗ್ ಆಫೀಸ್ ಇರ್ತವೆ, ನೀವು ಅಲ್ಲೇ ಹೋಗಿ ಬುಕ್ ಮಾಡ್ಬೋದು. ಅಥವಾ ನಮಗೆ ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ ಹಾಕಿದ್ರು ಸಹ ನಾವು ಬುಕ್ ಮಾಡಿಕೊಡ್ತೇವೆ. ಅದೇ ರೀತಿಯಾಗಿ ನಿಮಗೆ ಬರೀ ಕಾಶಿ ಅಯೋಧ್ಯೆ ಇಷ್ಟು ಪ್ಯಾಕೇಜ್ ಅಲ್ಲದೆ ನಿಮಗೆ ಬೇರೆ ಬೇರೆ ಪ್ಯಾಕೇಜ್ಗಳನ್ನು ಮಾಡಿಕೊಡ್ತವೆ. ಶಿರಡಿ ಆಗಿರ್ಬೋದು, ಗುಜರಾತ್ ಪ್ಯಾಕೇಜ್ ಆಗಿರ್ಬೋದು, ಕಾಶ್ಮೀರ್ ಪ್ಯಾಕೇಜ್ ಆಗಿರ್ಬೋದು, ತಮಿಳ್ನಾಡು ಪ್ಯಾಕೇಜ್ ಆಗಿರ್ಬೋದು, ನಿಮ್ಮ ಸಂಘ ಸಂಸ್ಥೆಗಳಿಗೆ, ನಿಮ್ಮ ಬ್ಯಾಂಕ್ಗಳಿಗೆ, ನಿಮ್ಮ ಕುಟುಂಬಕ್ಕೆ, ಹೀಗೆ ಈ ರೀತಿಯಾಗಿ ನಿಮ್ಗೆ ಯಾವುದೇ ಪ್ಯಾಕೇಜ್ ಇರಲಿ, ಡೊಮೆಸ್ಟಿಕ್ ಆಗಿರಲಿ, ಇಂಟರ್ನ್ಯಾಷನಲ್ ಪ್ಯಾಕೇಜ್, ಯಾವುದೇ ಪ್ಯಾಕೇಜ್ ಬೇಕು ಅಂದರೂ ಸಹ ನಮ್ಮ ನಂಬರ್ಗೆ ಸಂಪರ್ಕಿಸಿದಲ್ಲಿ ಒಳ್ಳೆಯ ರೇಟ್ನಲ್ಲಿ ಒಳ್ಳೆಯ ವ್ಯವಸ್ಥೆಯೊಂದಿಗೆ ಮಾಡಿಕೊಡ್ತವೆ.